ರಾಮ ಮಂದಿರದ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಂಥದ್ದೇ. ಇವತ್ತು ರಾಮ ಮಂದಿರ ಇರತಕ್ಕಂಥದ್ದು ಒಂದು ಧರ್ಮಕ್ಕೆ ಅಥವಾ ಜಾತಿಗೆ ಅಥವಾ ಒಂದು ಹಿಂದುತ್ವಕ್ಕೆ ಸೇರಿದಂಥದ್ದು, ಹಿಂದೂಯಿಸಮಿಗೆ ಸೇರಿದಂಥದ್ದು. ಇದರಲ್ಲಿ ರಾಜಕಾರಣಕ್ಕೆ ಯಾವುದೇ ಒಂದು ಜಾಗ ಇಲ್ಲ. ರಾಜಕಾರಣಿಗಳು ನಾವೆಲ್ಲ ಕೆಲಸ ಮಾಡೋಂಥದ್ದು ಸಂವಿಧಾನದ ಅಡಿಯಲ್ಲಿ. ಹಿಂದೂ ಆಗಿರ್ಬೋದು ನಾನು, ಆ ಹಿಂದುತ್ವನ ನಾನು ಆಚರಣೆ ಅಥವಾ ನನ್ನ ಹಿಂದುತ್ವನ ನಾನು ಆಚರಣೆ ಮಾಡ್ಕೊಳ್ಳೋಂಥದ್ದು ನನ್ನ ಮನೆಯಲ್ಲಾಗಿರ್ಬೋದು, ನನ್ನ ದೇವಸ್ಥಾನದಲ್ಲಾಗಿರ್ಬೋದು. ಸಾರ್ವಜನಿಕವಾಗಿ ಇಲ್ಲಿ ಬಂದು ನಾನು ಬೀದಿಯಲ್ಲಿ ನಿಂತಾಗ ಎಲ್ಲರಂತೆ ಕೂಡ ನಾನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಭಾಳ ಬದುಕಂಥದ್ದು. ಅದರಿಂದ ಧರ್ಮದ ಪಾಡಿಗೆ ಧರ್ಮ ಒಂದು ಕಡೆ ಇರ್ತದೆ, ಸಂವಿಧಾನದ ಪಾಡಿಗೆ ಸಂವಿಧಾನದ ಕಡೆ ಇರ್ತದೆ. ಸಾರ್ವಜನಿಕರ ಮಧ್ಯೆ ಇರಬೇಕಾದಾಗ ಹಿಂದೂ ಮುಸಲ್ಮಾನ ಕ್ರೈಸ್ತ ಸಿಖ್ ಇಸಾಯಿ ಇವರೆಲ್ಲರನ್ನೂ ಕೂಡ ನಾವು ಬಿಟ್ಟು ನಾವೆಲ್ಲರೂ ಕೂಡ ಭಾರತೀಯರಂತ ನಾವು ಭಾವಿಸಿದ್ದೀನಿ. ಮನೆಯಲ್ಲಿ ನಾನು ಹಿಂದುತ್ವನ ರಾಮನ್ನ ಪೂಜೆ ಮಾಡ್ತೀನೋ ಕೃಷ್ಣನ ಪೂಜೆ ಮಾಡ್ತೀನೋ ಈಶ್ವರನ್ ಮಾಡ್ತೀನೋ ಅದು ನನಗೆ ಬಿಟ್ಟಿದ್ದು, ಅದು ಅವ್ರಿಗೆ ಬಿಟ್ಟಂಥದ್ದು ಅವ್ರ ಧರ್ಮ. ಸರ್, ಇನ್ನು ಕಳೆದ 5-6 ತಿಂಗಳಾದರೂ ಮುಗಿಯಲ್ಲ ಕಾಮಗಾರಿ. ಇವತ್ತು ತರಾತುರಿಯಲ್ಲಿ ಕಾಮಗಾರಿಗಳನ್ನ ನಡೀತಾ ಇರತಕ್ಕಂಥದ್ದು, ಪೂಜೆಯಲ್ಲಿರ್ತಕ್ಕಂಥ ಕೆಲವೊಂದು ಕುಂದುಕೊರತೆಗಳನ್ನ ಗಮನಿಸಿ 4 ಶಂಕರಾಚಾರ್ಯರೇನಿದ್ದಾರೆ ಇವತ್ತು ದೇಶಾದ್ಯಂತ, ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ. ಅದರಿಂದ ಅವರ ಒಂದು ಹೇಳಿಕೆಗಳನ್ನ ನಾವು ನೋಡಿ ಗಮನಿಸಿದ್ರೆ ಯಾವ ರೀತಿಯಲ್ಲಿ ಯಾವ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಂಡು ಈ ಒಂದು ಪೂಜೆ ಪ್ರಕ್ರಿಯೆಗಳನ್ನ ಮಾಡಬೇಕಿತ್ತು ಅದರ ಲೋಪ ಇದ್ದು ಮಾಡ್ತಾ ಇದ್ದಂಗೆ ಕಾಣ್ತಾ ಇದ್ದೆ. ಇವತ್ತು ಯಾವುದೋ ಒಂದು ಪಕ್ಷ ಈ ಒಂದು ವಿಷಯನ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ತಾ ಇದೆ ಅನ್ನೋಂಥದ್ದನ್ನ ಕಾಣಿಸ್ತಾ ಇದೆ. ಇದಕ್ಕೆ ರಾಜಕೀಯ ಬೆರೆಸೋಂಥದ್ದು ಸೂಕ್ತ ಅಲ್ಲ. ಧರ್ಮದ ಪಾಡಿಗೆ ಧರ್ಮ ಇರಬೇಕು, ರಾಜಕೀಯದ ಪಾಡಿಗೆ ರಾಜಕೀಯ ಇರಬೇಕು. ಚರ್ಚ್ ಆ್ಯಂಡ್ ಸ್ಟೇಟ್ ಸೆಪರೇಷನ್ ಅಂತ ಏನಿದೆ, ಧರ್ಮನೇ ಬೇರೆ ರಾಜ್ಯನೇ ಬೇರೆ ಆಡಳಿತಾನೇ ಬೇರೆ. ಇದನ್ನ ಆ ಥರ ನಡೆಸ್ಕೊಂಡು ಹೋದ್ರೇ ನಾವು ದೇಶನ ಒಳ್ಳೆ ರೀತಿಯಲ್ಲಿ ಪ್ರಗತಿಕರಿಗೆ ತೊಗೊಂಡು ಹೋಗೋಕೆ ಸಾಧ್ಯ. ಸರ್, ತಮಗೂ ಆಹ್ವಾನ ಬಂದಿದೆ. We'll be right back.